ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಬೆಳಗಿನ ವಂದನೆಗಳು. ನಾವು ಆರನೇ ತರಗತಿಯ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀವಿ. ಒಂದು ತರಗತಿಯಲ್ಲಿ ದೊಡ್ಡವರ ದಾರಿ ಅಂತಕ್ಕಂತಹ ಪಾಠಭಾಗವನ್ನು ಪ್ರಾರಂಭಿಸಿದ್ದೀವಿ. ದೊಡ್ಡವರ ದಾರಿ ಅಂತಕ್ಕಂತಹ ಪಾಠಭಾಗವನ್ನು ಪ್ರಾರಂಭಿಸಿದ್ದು ಆ ಒಂದು ಪಾಠಭಾಗವನ್ನು ಬರತಕ್ಕಂಥದ್ದು ಬೇಕು ಬೇಕು ರಮೇಶ್ ಅವರನ್ನು ಪರಿಚಯ ಕೂಡ ಮಾಡಿಕೊಂಡಿದ್ದಾರೆ. ಬೇಗೋ ರಮೇಶ್ ಅವರನ್ನ ಪರಿಚಯ ಕೂಡ ಮಾಡಿಕೊಂಡಿದ್ವಿ. ಅವರು 1945 ಆಗಸ್ಟ್ 22 ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಅನಾಸೋಗ ಸೋಗೆ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ ಅಂತಕ್ಕಂಥ ಕೇಳಿದ್ವಿ. ಹಾಗೆ ಇಲ್ಲಿ ದೊಡ್ಡವರ ದಾರಿ ಅಂತಕ್ಕಂತಹ ಪಾಠಭಾಗದಲ್ಲಿ ರಾಜೇಂದ್ರ ಪ್ರಸಾದ್ ಅವರನ್ನ ಪರಿಚಯ ಮಾಡಿಕೊಂಡಿದ್ವಿ. ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಅದು ಅತ್ಯುನ್ನತ ಸ್ಥಾನಕ್ಕೆ ಕೂಡ ಅವರು ಸರಳ ಜೀವನವನ್ನು ನಡೆಸತಕ್ಕಂತಹ ಒಂದು ವಿಚಾರವನ್ನು ನಮಗೆ ಓದ್ತಕ್ಕಂಥ ತಿಳಿಸಿದ್ವಿ. ಹಾಗೆ ಇದು ಮುಂದುವರೆದ ಭಾಗವಾಗಿ ಇಂದು ನಾವು ಡಾಕ್ಟರ್ ಜಾಕಿರ್ ಹುಸೇನ್ ಅವರನ್ನ ತಿಳ್ಕೊಳ್ಳೋಣ. ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸಂಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನ್. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಬಾಬು ರಾಜೇಂದ್ರ ಪ್ರಸಾದ್ ಅವರ ಪರಿಚಯ ಮಾಡಿಕೊಂಡಾದ್ಮೇಲೆ ಅವರು ಯಾವ ರೀತಿ ತನ್ನ ಕೋಣೆಯಲ್ಲಿ ಪುಸ್ತಕದ ಪುಟಗಳನ್ನು ಆಗಿರ್ತಕ್ಕಂತಹ ಮಕ್ಕಳನ್ನ ಅಪರಾಧಿ ಭಾವನೆ ಬರದ ರೀತಿಯಲ್ಲಿ ಆ ಒಂದು ಮಕ್ಕಳ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ರು ಅಂತಕ್ಕಂಥದ್ದು ನಾವು ಒಂದು ತರಗತಿ ತಿಳ್ಕೊಂಡ್ರೆ, ಅದೇ ರೀತಿ ಇಂದಿನ ಒಂದು ತರಗತಿಯಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಪರಿಚಯ ಮಾಡಿಕೊಳ್ಳೋಣ. ಡಾಕ್ಟರ್ ಜಾಕಿರ್ ಹುಸೇನ್ ಡಾಕ್ಟರ್
ಡಾಕ್ಟರ್ ಜಾಕಿರ್ ಹುಸೇನ್. ಇವರು ಈ ಭಾರತೀಯ ಶಿಕ್ಷಣದ ಸುಧಾರಣೆ ಮತ್ತು ಅಭಿವೃದ್ಧಿ ತಕ್ಕಂತೆ ಪುಸ್ತಕಗಳನ್ನು ಬರೆಯುವ ಜೊತೆಗೆ ಭಾರತದ ಸ್ವತಂತ್ರದ ಬಳಿಕ, ಭಾರತಕ್ಕೆ ಸ್ವತಂತ್ರ ಬಂತಲ್ಲ, ಸ್ವತಂತ್ರ ನಮಗೆ 1947 ಮಧ್ಯರಾತ್ರಿ 15 ಏನಾಯ್ತು, ಭಾರತ ಸ್ವತಂತ್ರವಾಯಿತು. ಸ್ವತಂತ್ರ ಬಂದ ನಂತರ ಬಿಹಾರದ ಪಾಲಿಶ್ ಅನ್ನು ಹಾಕೊಂಡ್ಬೇಕು ಅಂತ ಪ್ರತಿ ವಿದ್ಯಾರ್ಥಿಗಳಿಗೂ ತಿಳಿಸಿದ್ರು. ಆದ್ರೆ
ಡ್ರೆಸ್ ಮಾಡ್ಕೊಂಡ್ ಬರ್ತಿರ್ಲಿಲ್ಲ, ಶೂ ಹಾಕೊಂಡ್ ಬರ್ಲೇಬೇಕು ಅಂತ ಹಾಕೊಂಡು ಪಾಲಿಶ್ ಮಾಡ್ಕೊಂಡ್ ಬರ್ತಿರ್ಲಿಲ್ಲ. ಇದನ್ ನೋಡಿ ಇದರಿಂದ ಅವ್ರು ಎಲ್ಲ ಒಂದ್ ಕಡೆ ಶಿಸ್ತಿಗೆ ಭಂಗ ಹಾಕ್ತಾ ಇದೆ, ಇಲ್ಲ ಒಂದ್ ಕಡೆ ಶಿಸ್ತಿಗೆ ಭಂಗ ಹಾಕ್ತಾ ಇದೆ ಅಂತ ಅಂದ್ಬಿಟ್ಟು ಏನ್ ಮಾಡುದು ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಕಲಿಸ್ಬೇಕು, ನನ್ನ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಒಂದು ದಾರಿನ ಕಂಡಿಡ್ಕೊಂಡು ಹಾಗೆ ಆ ದಾರಿ ಏನಪ್ಪ ಅಂದ ಅಂತಂದ್ರೆ ಒಂದು ದಿನ ಏನ್ ಮಾಡ್ತಂದ್ರೆ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರ ಅಂದ್ರೆ ಎಂಟ್ರಿನಲ್ಲಿ ಏನ್ ಮಾಡಿದ್ರು, ಒಬ್ಬ ಜಾಕೀರ್ ಹುಸೇನ್ ಅವರು ಒಬ್ಬ ಊರ್ ಪಾಲಿಶನ ವೇಷವನ್ನು ಹಾಕೊಂಡು ಅಲ್ಲಿ ಕೂತ್ಕೊಂಡಿದ್ರು. ಒಬ್ಬ ಕುಲಪತಿ ಆಗಿರ್ತಕ್ಕಂಥವ್ರು ಯಾವ್ದ ಕುಲಪತಿ, ಈ ಜಾಮಿಯಾ ಮಿಲಿಯಾ ಅಂತಕ್ಕಂಥ ಯೂನಿವರ್ಸಿಟಿಯ ಕುಲಪತಿ ಆಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ರು, ಒಬ್ಬ ಬೂಟ್ ಪಾಲಿಶ್ ಮಾಡ್ತಕ್ಕಂತಹ ವ್ಯಕ್ತಿಯ ವೇಷವನ್ನು ಹಾಕೊಂಡು ಈ ಯೂನಿವರ್ಸಿಟಿಯ ಈ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಕುಳಿತಿರ್ತಾರೆ, ಪ್ರವೇಶ ದ್ವಾರದಲ್ಲಿ ಕುಳಿತಿದ್ರು. ಆಗ ಕುಲಪತಿಗಳ ಕೈಯಲ್ಲಿರ್ತಕ್ಕಂತಹ ಪಾಲಿಶ್ ಡಬ್ಬಿ ಮತ್ತು ಬ್ರಷ್ ಅನ್ನು ನೋಡಿ ವಿದ್ಯಾರ್ಥಿಗಳು ಆ ದೃಶ್ಯವನ್ನು ಕಂಡು ಅವರ ವರ್ತನೆಗೆ ಅವರೇ ನಾಚಿದರು. ಯಾರ ವರ್ತನೆಗೆ, ವಿದ್ಯಾರ್ಥಿಗಳ ವರ್ತನೆಗೆ ಅವರೇ ನಾಚಿಕೊಂಡ್ರು, ನಮ್ಮ ಪಾಲಿಶ್ ಹಾಕೊಂಡಿಲ್ಲ. ಅದಕ್ಕೋಸ್ಕರ ನಮ್ಮ ಕುಲಪತಿಗಳು ಏನ್ ಮಾಡಿದ್ದಾರೆ, ಈ ರೀತಿಯ ಗುರು ಪಾಲಿಶ್ ವೇಷವನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಗೊತ್ತಿದ್ದರೆ ಒಂದಿಬ್ಬರು ವಿದ್ಯಾರ್ಥಿಗಳು ಆಲ್ರೆಡಿ ಆಲ್ರೆಡಿ ಪಾಲಿಶ್ ಮಾಡಿಸ್ಕೊಂಡಿದ್ರು ಅವರ ಈ ವಿದ್ಯಾರ್ಥಿಗಳಲ್ಲಿ ಅವರ ಭಾವನೆ ಬಗ್ಗೆ ಅವರಿಗೆ ನಾಚಿಕೆ ಅನ್ನೋ ಒಂದು ಭಾವನೆ ಮೂಡೋದ್ರ ಜೊತೆಗೆ ಅಂದಿನಿಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೀಟಾಗಿ ಬಟ್ಟೆ ಹಾಕೋಬೇಕು, ಜೊತೆಗೆ ಊಟನ ಪಾಲಿಶ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೇಕು, ಈ ರೀತಿ ಕಾಲೇಜಿಗೆ ಬರ್ಕೊಂಡು. ಇದು ವಿದ್ಯಾರ್ಥಿಗಳಲ್ಲಿ ಏನಾಗಿರುತ್ತೆ, ಅವ್ರ ಬಾಳಿನಲ್ಲಿ ಒಂದು ಶಿಸ್ತನ ಮೂಡಿಸೋಕೆ ಸಹಾಯಕವಾಗಿರ್ತಕ್ಕಂಥ ಶಿಸ್ತು. ವಿದ್ಯಾದಾತಿ ವಿನಯ, ವಿನಯಾದಾತಿ ವಾತಕ, ಮೌನಿ ನಕ್ಕಲ ಹುಣಾಸ್ತಿ ನವೇ ಜಾಸ್ತಿ ಜಾಗೃತ ಅಂತಕ್ಕಂಥದ್ದು ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅಂದ್ರೆ ಇಲ್ಲಿ ವಿನಯತೆ ಎಲ್ಲಿರುತ್ತೆ ಅಲ್ಲಿ ವಿದ್ಯೆ ಇರುತ್ತೆ, ಶಿಸ್ತಿ ಎಲ್ಲಿರುತ್ತೆ ಅಲ್ಲಿ ವಿದ್ಯೆ ಇರತಕ್ಕಂಥದ್ದನ್ನ ನೀವು ತಿಳ್ಕೊಂಡಿದ್ದೀವಿ ಹೌದಲ್ವಾ. ಹಾಗಾಗಿ ಇಲ್ಲಿ ಈ ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತನ್ನು ಮೂಡಿಸಿಕೊಳ್ಳಲು ಇದು ನೆರವಾಯಿತು. ಟೋಟಲ್ ಆಗಿ ಶಿಸ್ತು ಮೂಡಿಸಿಕೊಳ್ಳಿ ಅಂತಕ್ಕಂಥದ್ದು ಜಾಕೀರ್ ಹುಸೇನ್ ಅವರ ಆದೇಶ ಆಗಿದೆ. ಶಿಸ್ತನ್ನು ಮೂಡಿಸಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಶಿಸ್ತಿದೆ, ಪ್ರತಿಯೊಂದು ಕೂಡ ಮೂಡುತ್ತೆ ಅಂತಕ್ಕಂಥದ್ದು ಅವರ ಒಂದು ಆದೇಶವಾಗಿತ್ತು. ಅದನ್ನ ಎಲ್ಲರೂ ಪಾಲಿಸಿ, ನೀವು ವಿದ್ಯಾರ್ಥಿಗಳು ಅಷ್ಟೇ, ನಿಮ್ಮ ಬಾಳಿನಲ್ಲಿ ಕೂಡ ಶಿಸ್ತು ಅಂತಕ್ಕಂಥದ್ದು ಇದ್ದೀರಾ, ವಿದ್ಯೆ ಅಂತನಾಗಿ ಬರುತ್ತೆ, ಶಿಸ್ತಿಲೆ ವಿದ್ಯೆ ಬರಲ್ಲ. ಅರ್ಥ ಆಯ್ತಾ ಮಕ್ಕಳ? ಜಾಕೀರ್ ಹುಸೇನ್ ಅವರು ಒಂದು ಕುಲಪತಿ ಆಗಿದ್ರು ಕೂಡ ಬೂಟ್ ಪಾಲಿಶನ ವೇಷವನ್ನು ಧರಿಸಿಕೊಂಡು ವಿದ್ಯೆ ಒಂದು ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಹೊರಭಾಗದಲ್ಲಿ ವೇಷವನ್ನು ಹಾಕೊಂಡು ವಿದ್ಯಾರ್ಥಿಗಳಲ್ಲಿ ಏನ್ ಮಾಡೋದು, ಶಿಸ್ತಿನ ಭಾವನೆಯನ್ನು ಮೂಡಿಸ್ಕೊಂಡು. ಇಷ್ಟು ಈ ಪಾಠದ ಒಂದು ಪರಿಚಯ. ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಜಾಕೀರ್ ಹುಸೇನ್ ಅವ್ರು ತಿಳ್ಕೊಂಡ್ರಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳ್ಕೊಂಡ್ರಿ, ಇದೆಲ್ಲ ನೋಡಿದಾಗ ನಿಮ್ಗೆ ಒಂದು ಅಂಶ ಮುಂದೆ ಮುಂದೆ, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಾಳಿನಲ್ಲಿ ಎಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಜೀವನವನ್ನು ಸಾಧಿಸಿದರೆ, ಅಂತಹ ಉದ್ದೇಶವನ್ನು ನಾವು ಇಟ್ಕೊಂಡು ಜೀವನವನ್ನು ಸಾಧಿಸೋಣ. ನಾವು ನಮ್ಮಿಂದ ಏನನ್ನ ಕಲ್ತಿದ್ದೀವಿ ಒಳ್ಳೆಯದನ್ನ, ಅದನ್ನ ಪರೋಪಕಾರ ಗುಣವನ್ನು ಹೊಂದಿರ್ತಕ್ಕಂಥ ನಾವು ಕೂಡ ಬೇರೆಯವರಿಗೆ ತಿಳಿಸೋಣ. ಟೋಟಲ್ ಆಗಿ ಈ ಒಂದು ಒಳ್ಳೆಯ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಅದನ್ನ ನಾವು ಉಳಿಸ್ಕೊಂಡು ನಮ್ಮ ಮೇಲೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆ ಗುಣ ಇರುತ್ತೆ, ಎಲ್ಲರಲ್ಲೂ ಕೂಡ ಒಳ್ಳೆ ಗುಣ ಇರುತ್ತೆ, ಯಾರು ಕೂಡ ಕೆಟ್ಟದಾಗಿರಲ್ಲ, ಅದನ್ನ ಮೂಡಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕಣ್ಣಿಗೆ. ಹಾಗಾಗಿ ಇಂದಿನ ಮಕ್ಕಳೇ, ಮುಂದಿನ ಪ್ರಜೆಗಳು, ನೀವು ಜೀವನದಲ್ಲಿ ಒಳ್ಳೊಳ್ಳೆಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ, ಒಳ್ಳೊಳ್ಳೆಯ ಒಂದು ಗುರಿಯನ್ನು ಇಟ್ಕೊಳ್ಳಿ, ಇದರಿಂದ ನಿಮ್ಮ ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಪಾಠವನ್ನು ಮುಗಿದ ನಂತರ ಈ ಒಂದು ಅಭ್ಯಾಸ ಭಾಗವನ್ನು ನೋಡೋದಾದ್ರೆ, ಅಭ್ಯಾಸ ಭಾಗದಲ್ಲಿ ನಿಮಗೆ ಕೆಲವೊಂದು ವ್ಯಾಕರಣಾಂಶವನ್ನು ಕೊಟ್ಟಿದ್ದಾರೆ, ಮಕ್ಕಳ ವ್ಯಾಕರಣಾಂಶವನ್ನು ಕೊಟ್ಟಿದ್ದಾರೆ, ಆ ವ್ಯಾಕರಣಾಂಶವನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಹೀಗೆ
ವರ್ಣಮಾಲೆ ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ 49 ಅಕ್ಷರಗಳಿವೆ ಎಷ್ಟು ಅಕ್ಷರಗಳಿವೆ 49 ಆಯಿಂದ ಲಾವರೆ ಎಷ್ಟು ಅಕ್ಷರಗಳಿದ್ದಾವೆ 49 ಅಕ್ಷರಗಳಿದ್ದಾವೆ ಎಣಿಸಿದ್ದೀರಾ ಒಂದ್ಸರಿ ಹೇಳಕ್ ಬರುತ್ತಲ್ವಾ ಕನ್ನಡ ವರ್ಣಮಾಲೆಯನ್ನ 3 ಭಾಗಗಳನ್ನಾಗಿ ಮಾಡಿದ್ದೀವಿ ಅವು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಫಸ್ಟ್ ಸ್ವರಗಳು ಸೆಕೆಂಡ್ ಒನ್ ವ್ಯಂಜನಗಳು ಸ್ವರಗಳು ವ್ಯಂಜನಗಳು ಹಾಗೆ ಯೋಗ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಏನು ಸ್ವತಂತ್ರವಾಗಿ ಉಚ್ಚರಿಸಲು ನೋಡಿ ಆ ಅಕ್ಷರಗಳನ್ನು ನಾವು ಕರಿತೀವಿ ಹ್ರಸ್ವ ಸ್ವರಗಳು
ಐ ಒ ಔ ಇಷ್ಟು ಏಳು ಅಕ್ಷರಗಳನ್ನು ದೀರ್ಘ ಸ್ವರಗಳು. ಶ್ರುತ ಸ್ವರಗಳು ಅಂದ್ರೆ ಎರಡಕ್ಕಿಂತ ಹೆಚ್ಚು ಮೂರು ಮಾತ್ರ ಎರಡಕ್ಕಿಂತ ಹೆಚ್ಚು ಮಾತ್ರ ಮೂರಕ್ಕಿಂತ ಹೆಚ್ಚು ಮಾತ್ರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಮಾತ್ರ ಉಚ್ಚರಿಸುವ ಅಕ್ಷರಗಳನ್ನು ನಾವು ಶ್ರುತ ಸ್ವರ ಅಂತ ಶ್ರುತ ಸ್ವರ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಆರು ಏಳು ಹದಿಮೂರು ಆಗುತ್ತೆ. ಇದಕ್ಕೆ ಇಂತಿಷ್ಟೇ ಅಕ್ಷರಗಳು ಅಂತಕ್ಕಂಥದ್ದಿಲ್ಲ. ಹೇಗೆಂದರೆ ನೋಡಿ ಅಯ್ಯೋ ಎಸ್ ಬಂದ್ರೆ ಅಯ್ಯೋ ನಮ್ದು ಅದು ಎರಡಕ್ಕಿಂತ ಹೆಚ್ಚು ಮೂರು ನಾಲ್ಕು ಐದು ಈ ರೀತಿ ಹೇಳ್ತವೆ. ಎಸ್ ಅಂತ ಬರ್ತವೆ ಅಯ್ಯೋ ಅಮ್ಮ ತಾಯಿ ಕೆಲವರು ಎಳಿತಾ ಹೋಗ್ತಾರೆ ಅದು ಕೃತ ಸ್ವರ. ದೀರ್ಘವಾಗಿ ಎಳಿತಾ ಹೋಗೋದು ದೀರ್ಘ ಸ್ವರಕ್ಕಿಂತ ಹೆಚ್ಚಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅದನ್ನ ಮೃತ ಸ್ವರ ಅಯ್ಯೋ ಅಮ್ಮ ತಾಯಿ ಅಂತ ಹೇಳ್ತಾ ಹೋಗ್ತಕ್ಕಂಥದ್ದು ಮೃತ ಸ್ವರ ಅಂತ ಕರಿತೀವಿ. ಹ್ರಸ್ವ ಸ್ವರ ಅಂದ್ರೇನು, ದೀರ್ಘ ಸ್ವರ ಅಂದ್ರೇನು, ಮೃತ ಸ್ವರ ಅಂದ್ರೇನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಹ್ರಸ್ವ ಸ್ವರಗಳು ಆರು, ದೀರ್ಘ ಸ್ವರಗಳು ಏಳು, ಮೃತ ಸ್ವರಗಳು ಯಾವಂದ್ರೆ ಉಚ್ಚನೆ ಇಲ್ಲ ಅಯ್ಯೋ ಅಮ್ಮ ದೀರ್ಘವಾಗಿ ಹೇಳಿದ್ದಾರೆ ಉಚ್ಚನೆ ಇರ್ತದೆ. ಓಕೆ, ಹಾಗೆ ಐ ಮತ್ತೆ ಹೌ ಇವೆರಡನ್ನ ಸಂಖ್ಯಾಕ್ಷರಗಳು ಅಂತ ಕರೀತೀವಿ. ಐ ಮತ್ತೆ ಹೌ, ಐ ಮತ್ತು ಹೌಗಳನ್ನು ವಿಶೇಷವಾಗಿ ನಾವು ಸಂಖ್ಯಾಕ್ಷರಗಳು ಅಂತ ಕೂಡ ಕರಿತೀವಿ. ಇಷ್ಟು ಈ ಸ್ವರಗಳ